ಎಲ್ಲ ವಿದ್ಯಾರ್ಥಿಗಳಿಗೂ ಎಡುಕೇರ್ ಚಾನೆಲ್ ಸ್ವಾಗತ. ಈ ವಿಡಿಯೋ ಮಾಡ್ತಾ ಇರೋದಕ್ಕೆ ಕಾರಣ ಏನು ಅಂತಂದರೆ, ಹಲವಾರು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಸೆಕೆಂಡ್ ಪಿ ಯು ಸಿ ಇಂಗ್ಲೀಷ್ ಎಕ್ಸಾಮ್ ಇನ್ನು ನಡೀತು ಜೂನ್ 18ಕ್ಕೆ. ಆ ಒಂದು ಇಂಗ್ಲೀಷ್ ಕ್ವಶನ್ ಪೇಪರ್ನ ಕೀ ಆನ್ಸರ್ಸನ್ನು ನಮಗೆ ತಲುಪಿಸಿ ಅಂತ ಕೇಳ್ತಾ ಇದ್ರು. ಈಗ ಈ ಒಂದು ಸೆಕೆಂಡ್ ಪಿ ಯು ಸಿ ಇಂಗ್ಲೀಷ್ ಎಕ್ಸಾಮ್ ಇನ್ನು ನಡೀತು, ಅದರ ಅಫೀಷಿಯಲ್ ಕೀ ಆನ್ಸರ್ಸನ್ನು ಕರ್ನಾಟಕ ಪಿ ಯು ಬೋರ್ಡ್ನವರು ಅವರ ಅಫೀಷಿಯಲ್ ವೆಬ್ಸೈಟ್ನಲ್ಲಿ ಪ್ರಕಟಿಸಿದ್ದಾರೆ. ಈಗ ಅದನ್ನು ಯಾವ ರೀತಿ ಡೌನ್ಲೋಡ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲೇ ಬಾರಿಗೆ ವಿಸಿಟ್ ಮಾಡಿದರೆ ಅಥವಾ ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ಮುಂದಿನ ದಿನಗಳಲ್ಲೂ ಕೂಡ ಅಂದರೆ ನಿಮ್ಮ ಮುಂದಿನ ಕೋರ್ಸ್ಗಳಾಗಿರಬಹುದು ಅಥವಾ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ಸ್ ಆಗಿರಬಹುದು, ಇವುಗಳ ಬಗ್ಗೆ ಮಾಹಿತಿಯನ್ನು ನಿಮಗೆ ತಲುಪಿಸಲಿಕ್ಕೆ ನನ್ನ ಪ್ರಯತ್ನವನ್ನು ನಾನು ಸತತವಾಗಿ ಮಾಡ್ತಾ ಇರ್ತೇನೆ. ಅದೇ ರೀತಿ ಈ ವಿಡಿಯೋ ನಿಮಗೆ ಸಹಾಯ ಆಗುತ್ತೆ, ವಿಡಿಯೋವನ್ನು ಲೈಕ್ ಕೂಡ ಮಾಡಿ. ಈಗ ಈ ಒಂದು ಕೀ ಆನ್ಸರ್ಸನ್ನು ಯಾರು ಡೌನ್ಲೋಡ್ ಮಾಡೋದು ಅನ್ನೋದು ತೋರಿಸ್ತಾ ಇದ್ದೇನೆ. ಆ ಒಂದು ವಿಡಿಯೋ ಇಲ್ಲಿ ಸೈಡಿಗೆ ನೋಡ್ತಾ ಇದ್ದೀರಿ. ಈಗ ಮೊದಲೇದಾಗಿ ನಿಮ್ಮ ಮೊಬೈಲ್ನಲ್ಲಿರುವ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡಿ ಅದರೊಳಗೆ pue.kar.nic.in ಅಂತ ಟೈಪ್ ಮಾಡಿ, ಇದು ನಮ್ಮ ಕರ್ನಾಟಕ ಪಿ ಯು ಬೋರ್ಡ್ನವರ ಅಫೀಷಿಯಲ್ ವೆಬ್ಸೈಟ್. ನೆಕ್ಸ್ಟ್ ಇದನ್ನು ಕ್ಲಿಕ್ ಮಾಡಿದ ನಂತರ ನಮ್ಮ ಕರ್ನಾಟಕ ಪಿ ಯು ಬೋರ್ಡ್ನವರ ಅಫೀಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಇದರಲ್ಲಿ ನೋಡಿದರೆ ಇಲ್ಲಿಗ ಸ್ಕೀಮ್ ಆಫ್ ಇವ್ಯಾಲ್ಯುಯೇಷನ್, ಓಕೆ, ಸ್ಕೀಮ್ ಆಫ್ ವ್ಯಾಲ್ಯುಯೇಷನ್ ಸೆಕೆಂಡ್ ಪಿ ಯು ಸಿ ಇಂಗ್ಲೀಷ್ ಆ್ಯನ್ಯುವಲ್ ಎಕ್ಸಾಮ್ 2020 ಅಂತ ಇದೆ. ಅದನ್ನು ಕ್ಲಿಕ್ ಮಾಡಿ ಆಗ ಈ ಪಿ ಡಿ ಎಫನ್ನು ಡೌನ್ಲೋಡ್ ಮಾಡೋದಕ್ಕೋಸ್ಕರ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲ, ಇಲ್ಲಿ ಮೂರು ಆಪ್ಷನ್ ಇದೆ. ಒಂದು ಜನರಲ್ ಇನ್ಸ್ಟ್ರಕ್ಷನ್ ಫಾರ್ ರೇಸಿಂಗ್ ಆಬ್ಜೆಕ್ಷನ್ ಅಂತ, ನಂತರ ಆಬ್ಜೆಕ್ಷನ್ ಎಂಟ್ರಿ ಸೆಕೆಂಡ್ ಪಿ ಯು ಎಕ್ಸಾಮ್ ಮಾರ್ಚ್ 2020 ಅಂತ ಇದೆ ಅಂತ ಹೇಳಿದರೆ, ಈ ಒಂದು ಕೀ ಆನ್ಸರ್ಸ್ ಏನಿದೆ ಅದರಲ್ಲಿ ಯಾವುದಾದ್ರೂ ಬದಲಾವಣೆ ಆಗಬೇಕು ಅಂತ ನೀವೇನು ಆಬ್ಜೆಕ್ಷನನ್ನು ನೀಡಬೇಕು ಅಂತ ಇದ್ದರೆ ಅದಕ್ಕೆ ಲಿಂಕನ್ನು ಕೊಟ್ಟಿದ್ದಾರೆ. ನಂತರ ಇಲ್ಲಿ 02 ಇಂಗ್ಲೀಷ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ, ಅದನ್ನು ಕ್ಲಿಕ್ ಮಾಡಿದ ನಂತರ ಡೌನ್ಲೋಡ್ ಅಂತ ಆಪ್ಷನ್ ತೋರಿಸುತ್ತೆ, ಡೌನ್ಲೋಡನ್ನು ಕೊಡಿ. ಅಂದರೆ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದಾಗ ಡೌನ್ಲೋಡ್ ಆಗ್ಯಾನ ಅಂತ ಬಂತು. ಸೊ ಇದು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳ ಸ್ಕೀಮ್ ಆಫ್ ಇವ್ಯಾಲ್ಯುಯೇಷನ್, ಇದನ್ನು ನೀವು ಈ ರೀತಿ ಡೌನ್ಲೋಡ್ ಮಾಡ್ಬೋದು. ಇಲ್ಲದೇ ಇದ್ದರೆ ಇನ್ಸ್ಟಾಗ್ರಾಮ್ ಐ ಡಿ ನೋಡ್ತಾ ಇದ್ದೀನಿ ಸೈಡಿಗೆ, ಎಜುಕೇರ್ ಕರ್ನಾಟಕ ಅಂತ, ಅದರೊಳಗೂ ಕೂಡ ಇದರ ಒಂದು ಫೋಟೋವನ್ನು ನಾನು ಹಾಕಿರ್ತೇನೆ, ನೀವು ಅದನ್ನು ಚೆಕ್ ಮಾಡಬಹುದು. ಆಲ್ ದ ಬೆಸ್ಟ್, ಜೈ ಹಿಂದ್, ವಂದೇ ಮಾತರಂ. ಸಾಧ್ಯ ಆದರೆ ಈ ವಿಡಿಯೋದ ಲಿಂಕನ್ನು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಜೈ ಹಿಂದ್.